ಸಿ ಗೈಸ್ ಇಲ್ಲಿ ಬಿಬಿಎಗೆ 2017 ಅಲ್ಲಿ ಒಂದು 6 ಮಾರ್ಕ್ಸ್ ಕ್ವೆಶ್ಚನ್ ಇದೆ ಸೇಮ್ ಆವರೇಜ್ ಪ್ರಾಫಿಟ್ ಮೇಲೆ ಬಿಬಿಎಗೆ 6 ಮಾರ್ಕ್ಸ್ ಕ್ವೆಶ್ಚನ್ ಕ್ವೆಶ್ಚನ್ ನಂಬರ್ 3 ಅಂತ ಹೇಳ್ತಾನೆ ಕ್ಲಿಯರ್ ಓದೋಣ ಓಕೆನಾ Sneha and company agreed to purchase the business. The profits for the last 4 years were 2013 30,000, 14 50,000, 15 60,000, 16 52,000. Correct? Correct? Is this profit ide? Yenaru adjustment ide anona? The business was supervised by the management and remuneration payable from alternative employment if not engaged in the business comes to rupees 7,000 per annum. Correct? Find out the amount of goodwill if it is valued at 3 years purchase of average profits of last 4 years andre 3 times ashtu andre avanu baruvanta profit enide adu 3 varsha matte continuous aagi barutte adike nanage 3 varshad average profit na nanu goodwill aakodu anta heltaru adre illi point enide antidre ivunu yaru sale maartta idanalva yaru sale maartta idanalva avanu heltane ಸರ್ ನಂದು ಪ್ರಾಫಿಟ್ ಇಷ್ಟಿಸ್ ಇದೆ ಅಂತ ಹೇಳ್ತಾ ಇದ್ದಾನೆ ಆದ್ರೆ ಪರ್ಚೇಸ್ ಮಾಡೋನ್ ಏನ್ ಹೇಳ್ತಾ ಇದ್ದಾನೆ ನೋಡಪ್ಪ ಸಪೋಸ್ ನಾನು ಬೇರೆಯವ್ರನ್ನ ಕೆಲಸಕ್ಕೆ ಇಟ್ಕೊಂಡಿದ್ರೆ 7,000 ರೂಪಾಯಿ ಒಂದು ವರ್ಷಕ್ಕೆ ಏನಾಗ್ತಾ ಇತ್ತು ಸೂಪರ್ವೈಸರಿ ಚಾರ್ಜಸ್ ಆಗೋದು ಸ್ಯಾಲರಿ ಕೊಡ್ಬೇಕಾಗಿತ್ತು ವೇಜಸ್ ಕೊಡ್ಬೇಕಾಗಿತ್ತು ಮೇಂಟೆನೆನ್ಸ್ ಎಕ್ಸ್ಪೆನ್ಸಸ್ ಆಗೋದು ನೀನು ಈ 4 ವರ್ಷದಲ್ಲೂ ಕೂಡ ಯಾವ ವರ್ಷನು 7,000 ರೂಪಾಯಿ ಅಷ್ಟು ಮೇಂಟೆನೆನ್ಸ್ ಎಕ್ಸ್ಪೆನ್ಸಸ್ ನ ಮೈನಸ್ ಮಾಡಿಲ್ಲ ಮೈನಸ್ ಮಾಡಬೇಕಾಗಿತ್ತು ಅಂತ ಹೇಳ್ತಾರೆ ಅದಕ್ಕೆ ನಾನೇನ್ ಮಾಡಿದೆ ಪ್ರತಿ ವರ್ಷ 7,000 ರೂಪಾಯಿಯಷ್ಟು ಏನ್ ಮಾಡ್ತಾ ಇದ್ದೀನಿ ಮೈನಸ್ ಮಾಡ್ತಾ ಇದ್ದೀನಿ ಓಕೆನಾ ಮೈನಸ್ ಮಾಡಿದ್ಮೇಲೆ ಎಷ್ಟೆಷ್ಟು ಬರುತ್ತೆ 23,000 ಇದು 43,000 ಇದು 53,000 ಇದು 45,000 ಬರ್ತಾ ಇದೆ ಇಲ್ಲೂ ಅಷ್ಟೇ ಪ್ರಾಫಿಟ್ ಇಲ್ಲಿಂದ ಇಲ್ಲಿ ಜಾಸ್ತಿ ಆಯ್ತು ಇಲ್ಲಿಂದ ಇಲ್ಲಿ ಜಾಸ್ತಿ ಆಯ್ತು ಬಟ್ ಇಲ್ಲಿಂದ ಇಲ್ಲಿ ಏನಾಯ್ತು ಕಡಿಮೆ ಆಗುತ್ತೆ ಪ್ರಾಫಿಟ್ ಏನಾಗ್ತಾ ಇದೆ ವೇರಿಯೇಷನ್ ಇದೆ ಫ್ಲಕ್ಚುಯೇಟ್ ಆಗ್ತಾ ಇದೆ ನಮಗೆ ಸಿಂಪಲ್ ಆಗಿ ಮಾಡ್ಬೇಕಾಗುತ್ತೆ ಈಗ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ 11, 14, 10, 14, 16 ಅಲ್ಲಿಗೆ ಎಷ್ಟು ಬರುತ್ತೆ 1,64,000 ಬರುತ್ತೆ ಸೊ ಟೋಟಲ್ ಪ್ರಾಫಿಟ್ ಬಂದು 1,64,000 ಇದನ್ನ ಏನಂತ ಕರೆಯೋಣ ಟೋಟಲ್ ಪ್ರಾಫಿಟ್ ಡಿವೈಡೆಡ್ ಬೈ ಎಷ್ಟು ವರ್ಷ 4 4 4 1 41,000 ಕರೆಕ್ಟ್ ಹಾಗಾದ್ರೆ ನಮಗೆ ಆವರೇಜ್ ಪ್ರಾಫಿಟ್ 41,000 ಅಲ್ಲಿಗೆ 41,000 3 ವರ್ಷ ನನ್ನ ಕಂಟಿನ್ಯೂಸ್ ಆಗಿ ಅಷ್ಟೇ ಪ್ರಾಫಿಟ್ ಬರುತ್ತೆ ಅದಕ್ಕೆ 3 ವರ್ಷದ ಅಷ್ಟು ಪ್ರಾಫಿಟ್ ನ ನನಗೆ ಮುಂಚೆನೆ ಕೊಟ್ಬಿಟ್ರೆ ಗುಡ್ವಿಲ್ ಅಂತ ನಾನು ಏನು ಮಾಡ್ತೀನಿ ಅಂತ ಹೇಳ್ತಾರೆ ಅಲ್ಲಿಗೆ ಎಷ್ಟು ಬರುತ್ತೆ 1,23,000 ಇದನ್ನ ಏನಂತ ಹೇಳ್ತೀನಿ ಗುಡ್ ಬಿಲ್ ಅಂತ 3 ಇಯರ್ಸ್ ಕೇಳಿರುತ್ತೆ ಅದಕ್ಕೆ 3 ಇಯರ್ಸ್ ಅಂತ ಕ್ಲಿಯರ್ ಈಸಿ ಇದೆ ಇಷ್ಟೇ 6 ಮಾರ್ಕ್ಸ್ ಅದ ನಾವು ಕಷ್ಟದ ಕಲ್ತಾಗ ಕಷ್ಟದನ್ನ ಕಲ್ತಾಗ ಈಸಿ ಇದನ್ನ ಈಸಿಯಾಗಿ ಮಾಡೋದು ಅರ್ಥ ಆಯ್ತಾ ಅವನೇ ಹೇಳಿದ 4 ಇಯರ್ಸ್ ಪ್ರಾಫಿಟ್ ಆವರೇಜ್ ಪ್ರಾಫಿಟ್ ಅಲ್ಲಿ 3 ಪಟ್ಟು ಅಂತ ಹೇಳ್ತಾರೆ 3 ಇಯರ್ಸ್ ಪರ್ಚೇಸ್ ಅಂತ ಅರ್ಥ ಮಾಡ್ಕೊಳ್ಬೇಕಾದ್ರೆ ಅದೇನಪ್ಪ ಈಗ ನಿನ್ ಈಗ ನಾನು ಓನರ್ ಅಂತ ಇಟ್ಕೋ ನಾನೇ ಕೆಲಸ ಮಾಡ್ತಾ ಇದ್ದೀನಿ ನಾನು ಬೇರೆಯವ್ರನ್ನ ಇಟ್ಟಿದ್ರೆ 7,000 ಸಂಬಳ ಕೊಡ್ಬೇಕಾಗಿತ್ತು ತಾನೇ ಕೊಟ್ಟಿದ್ರೆ ಪ್ರಾಫಿಟ್ ಏನಾಗುತ್ತೆ ಕಡಿಮೆ ಆಯ್ತು ಜಾಸ್ತಿ ಆಗುತ್ತೆ ನಾನು ಕಡಿಮೆ ಮಾಡಿದ್ದೀನಿ ಅಷ್ಟೇ ಏನೇನಿಲ್ಲ ನೀನ್ ಪರ್ಚೇಸ್ ಮಾಡ್ತಾ ಇದೀಯ ನೀನ್ ಪರ್ಚೇಸ್ ಮಾಡೋನ್ ಯಾವಾಗ್ಲೂ ಏನ್ ನೋಡ್ತೀಯ ಸ್ಯಾಲರಿ ಡಿಡೆಕ್ಟ್ ಮಾಡಿದ್ಮೇಲೆ ಎಷ್ಟು ಲಾಭ ಬಂದಿದೆ ಅಂತಾನೆ ನೋಡೋದು ನಾನು ಸ್ಯಾಲರಿನೇ ಹಾಕಿಲ್ಲ ಬೇಕು ಅಂತ ಪ್ರಾಫಿಟ್ ಜಾಸ್ತಿ ತೋರಿಸೋದಕ್ಕೋಸ್ಕರ ಅರ್ಥೈತೇವಲ್ಲ ಓಕೆ ಬೈ ಸಿ ಗೈಸ್ ಬಿಬಿಎಗೆ ಇನ್ನೂ ಒಂದು ಕ್ವಶನ್ ಇದೆ 2016 ಅಲ್ಲಿ 4th ಕ್ವಶನ್ 6 ಮಾರ್ಕ್ಸ್ ಕೇಳಿದಾನೆ 4th ಕ್ವಶನ್ ಓದೋಣ ಫಸ್ಟ್ ರಾಕೇಶ್ ಅಂಡ್ ಕಂಪನಿ ಡಿಸೈಡೆಡ್ ಟು ಪರ್ಚೇಸ್ ಎ ಬಿಸ್ನೆಸ್ The profits for the last 4 years are 2012, 13, 14, 15 ಎಷ್ಟೆಷ್ಟು ಪ್ರಾಫಿಟ್ ಕೊಟ್ಟಿದ್ದಾನೆ 120,000, 150,000,
ಆಮೇಲೆ 144,000 ಹಾಗೆ 138,000 ಕೊಟ್ಟಿದ್ದಾರೆ ಕರೆಕ್ಟ್ ಅಡ್ಜಸ್ಟ್ಮೆಂಟ್ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ದ ಬಿಸ್ನೆಸ್ ವಾಸ್ ಲುಕ್ಡ್ ಆಫ್ಟರ್ ದ ಮ್ಯಾನೇಜ್ಮೆಂಟ್ ರೆಮ್ಯುನರೇಷನ್ ಫ್ರಮ್ ಆಲ್ಟರ್ನೇಟಿವ್ ಎಂಪ್ಲಾಯ್ಮೆಂಟ್ ಇಫ್ ನಾಟ್ ಎಂಗೇಜ್ ಆನ್ ದ ಬಿಸ್ನೆಸ್ ಕಮ್ಸ್ ಟು ರುಪೀಸ್ 18,000 ಪರ್ ಆನಂ ಅಂತ ಹೇಳ್ತಾ ಇದ್ದಾನೆ ಇಲ್ಲೂ ಅಷ್ಟೇ ಎಲ್ಲಿ ಕಾಸ್ಟ್ ಆಫ್ ಮ್ಯಾನೇಜ್ಮೆಂಟ್ ರೆಮ್ಯುನರೇಷನ್ ಸ್ಯಾಲರಿ ಅಂತ ಬರುತ್ತೆ ಅವನು ಸ್ಯಾಲರಿ ಏನ್ ಮಾಡಿಲ್ಲ ಅಡ್ಜಸ್ಟ್ಮೆಂಟ್ ಅಲ್ಲಿ ಮೈನಸ್ ಮಾಡಿಲ್ಲ ಪ್ರಾಫಿಟ್ಸ್ ಅಲ್ಲಿ ಕರೆಕ್ಟ್ ಎಷ್ಟು ಅಮೌಂಟ್ ಅಂತ ಅದು 18,000 ರುಪೀಸ್ ಅಷ್ಟು ಮೈನಸ್ ಮಾಡಿಲ್ಲ ನಾವು ಪ್ರತಿ ವರ್ಷ 18,000 ರುಪೀಸ್ ನ ಮೈನಸ್ ಮಾಡಿದ್ರೆ ನಮ್ಗೆ ಅಡ್ಜಸ್ಟೆಡ್ ಪ್ರಾಫಿಟ್ ಎಷ್ಟು ಬರುತ್ತೆ 120 ನಲ್ಲಿ ಹೋದ್ರೆ 1,32,000 ನೋಡಿ ಪ್ರಾಫಿಟ್ ಏನಾಗ್ತಾ ಇದೆ ಫ್ಲಕ್ಚುಯೇಟ್ ಆಗ್ತಾ ಇದೆ ಮೊದಲನೇ ವರ್ಷ ಕಡಿಮೆ ಇತ್ತು ಎರಡನೇ ವರ್ಷ ಜಾಸ್ತಿ ಆಯ್ತು ಪುನಃ ಕಡಿಮೆ ಆಯ್ತು ಪುನಃ ಕಡಿಮೆ ಆಯ್ತು ಇದನ್ನ ನಾವು ಸಿಂಪಲ್ ಆವರೇಜ್ ಅಲ್ಲೇ ಮಾಡಬೇಕಾಗುತ್ತೆ 4,80,000 ರುಪೀಸ್ ಏನಾಗಿದೆ ಟೋಟಲ್ ಪ್ರಾಫಿಟ್ ಬಂದಿದೆ ಕರೆಕ್ಟ್ ಈಗ ಆವರೇಜ್ ಪ್ರಾಫಿಟ್ ಮಾಡಬೇಕು ಆವರೇಜ್ ಪ್ರಾಫಿಟ್ ಮಾಡಬೇಕು ಅಂದ್ರೆ ಟೋಟಲ್ ಪ್ರಾಫಿಟ್ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ 1,20,000 ಗುಡ್ ವಿಲ್ ಎಷ್ಟು ವರ್ಷದ ಆವರೇಜ್ ಪ್ರಾಫಿಟ್ ಅಂತ ಹೇಳ್ತಾ ಇದ್ದಾನೆ 3 ಇಯರ್ಸ್ ಅಂತ ಹೇಳ್ತಾ ಇದ್ದಾನೆ ಅಲ್ಲಿಗೆ ಗುಡ್ ವಿಲ್ ಎಷ್ಟು ಬಂತು 3,60,000 ಬಂತು ಸರ್ ಇದು ನಮಗೆ 6 ಮಾರ್ಕ್ಸ್ ಗೆ ಟಕ್ ಅಂತ ಬರುವಂತ ಮಾರ್ಕ್ಸ್ ಓಕೆನಾ ತುಂಬಾ ಈಸಿಯಾಗಿ ಬರುವಂತ ಕ್ವಶನ್ ಈಸಿ ಓಕೆನಾ ಓಕೆ ಇವತ್ತಿಗೆ ಇಷ್ಟು ಸಾಕು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಇನ್ನೂ ಒಂದಷ್ಟು ಮೆಥಡ್ಸ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಮೆಥಡ್ಸ್ ನ ಕಲಿಯೋಣ ಓಕೆನಾ.